ನಮಸ್ಕಾರ, ನನ್ನ ಹೆಸರು ಸೌಮ್ಯ. ಎಲ್ಲರೂ ನನ್ನ ಸೋನು ಕಿಚ್ಚ ಅಂತಾನೆ ಕರೀತಾರೆ. ನಮಸ್ಕಾರ ಸುದೀಪ್ ಸರ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಕಾರಣ ಬಂದು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನನ್ನ ಪರಿಸ್ಥಿತಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರಲಿಲ್ಲ, ಬಿಕಾಸ್ ನನ್ನ ಹಸ್ಬೆಂಡಿಗೆ ತುಂಬ ಹುಷಾರಿರಲಿಲ್ಲ. ಈಗ ಲಾಸ್ಟ್ ಮಂತ್ ಅವರಿಗೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗಿ ಅಡ್ಮಿಟ್ ಮಾಡಿದ್ವಿ. ಸೊ ಅಡ್ಮಿಟ್ ಆಗಿ ಒಂದು 15 ದಿನ ಅವ್ರು ಆಸ್ಪತ್ರೆಯಲ್ಲೇ ಇದ್ದರು. ಬ್ಲಡ್ ಎಲ್ಲ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿ ಸೊ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ವಿ. ಒಂದಷ್ಟು ಆಲ್ರೆಡಿ ಖರ್ಚಾಗ್ಬಿಟ್ಟಿತ್ತು. ಸೊ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ ತಕ್ಷಣ ಈ ದರಿದ್ರ ಕೊರೋನಾ ಅನ್ನೋದು ಮತ್ತೆ ನಮ್ಮೆಲ್ರಿಗೂ ಕೂಡ ಅಂದ್ಕೊಳ್ತು. ಸೊ ನನಗೆ, ನನ್ನಮ್ಮನಿಗೆ, ಸುನಿಲ್ಗೆ, ಹಸ್ಬೆಂಡ್ಗೆ ಎಲ್ರಿಗೂ ಕೂಡ ಪಾಸಿಟಿವ್ ಬಂತು. ನಮ್ಮನೇಲಿ 2 ವರ್ಷದ ಮಗಳಿದ್ದಾಳೆ. ಸೊ ಈ ಟೈಮಲ್ಲಿ ಮತ್ತೆ ನಾನು ಅವ್ರನ್ನ, ಆಲ್ರೆಡಿ ಹುಷಾರಿರಲಿಲ್ಲ, ಅವರು ತುಂಬ ವೀಕಾಗಿದ್ರು ನನ್ನ ಹಸ್ಬೆಂಡು, ಹೇಳೋಕ್ಕಾಗೋದಿಲ್ಲ ಎಷ್ಟು ಚೆನ್ನಾಗಿದ್ದಿದ್ದ ಸಂಸಾರ. ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ತುಂಬಾ ಅಂದರೆ ತುಂಬಾ ಹುಷಾರಾಗ್ತಾ ಇರಲಿಲ್ಲ. ಸೊ ಆ ಟೈಮಲ್ಲಿ ಮತ್ತೆ ನಾನು ಅಡ್ಮಿಟ್ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ಸೊ ಅಡ್ಮಿಟ್ ಮಾಡೋಣ ಅಂತೇಳಿ ಹಾಸ್ಪಿಟ್ಲಿಗೆ ಹೋದೆ. ಪ್ರೀವಿಯಸ್ ಅವ್ರಿಗೆ ಎಲ್ಲಿ ತೋರಿಸಿದ್ವಿ ಅಲ್ಲೇ, ಬಟ್ ಅವರು ಅಲ್ಲಿ ರೆಮಿಡಿಸಿವಿರ್ ಇಂಜೆಕ್ಷನ್ ತೊಗೊಂಡು ಬಂದರೆ ಮಾತ್ರ ನಾವು ಅಡ್ಮಿಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಿಕಾಸ್ ಅದು ಪ್ರೈವೇಟ್ ಹಾಸ್ಪಿಟ್ಲು, ಕೋವಿಡ್ ಹಾಸ್ಪಿಟ್ಲ್ ಆಗಿರಲಿಲ್ಲ. ಸೊ ಅದು ಕೋವಿಡ್ ಹಾಸ್ಪಿಟಲ್ ಆಗಿರಲಿಲ್ಲ, ಪ್ರೈವೇಟ್ ಹಾಸ್ಪಿಟಲ್ಲು. ಪ್ರೀವಿಯಸ್ ನಾವು ಅಲ್ಲೇ ತೋರಿಸಿದ್ರಿಂದ ಮತ್ತೆ ಇವ್ರ ಕಂಡೀಷನ್ನು ಅದೇ ಡಾಕ್ಟ್ರು ಗೊತ್ತಿರುತ್ತೆ ಅಂತೇಳಿ ನಾವು ಅದೇ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಬಟ್ ಅವರು ರೆಮಿಡಿಸಿವಿರ್ ಇಂಜೆಕ್ಷನ್ ತರೋವರೆಗೂ ನಾವು ಅಡ್ಮಿಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರು. ಸೊ ನಾನಂತೂ ತುಂಬ ಕಡೆ ಎಲ್ಲರೂ ಕೇಳಿಕೊಂಡೆ, ಎಲ್ಲೂ ಕೂಡ ನಮಗೆ ಇಂಜೆಕ್ಷನ್ ಸಿಗಲಿಲ್ಲ. ಫೈನಲಾಗಿ ಬ್ಲಾಕಲ್ಲಿ ನಾವು ಒಂದು ಇಂಜೆಕ್ಷನ್ಗೆ 20,000 ರೂಪಾಯಿನ ಕೊಟ್ಟು ತೊಗೊಂಡ್ವಿ. ಸೊ ಅಲ್ಲೇ ನಮಗೆ 1.5 ಲಕ್ಷ ಖರ್ಚಾಗೋಯ್ತು. ಸರಿ ಅಂತ ಹೇಗೋ ಒಂದು 3 ಇಂಜೆಕ್ಷನ್ ಅಡ್ಜಸ್ಟ್ ಮಾಡಿ ಅಡ್ಮಿಟ್ ಮಾಡೋಣ ಅಂತ ಹೋದ್ವಿ. ಅಡ್ಮಿಟ್ ಕೂಡ ಮಾಡಿದ್ವಿ. ಅಡ್ಮಿಟ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಡಾಕ್ಟ್ರು 50,000 ಅಡ್ವಾನ್ಸ್ ಕಟ್ಟಬೇಕು ಅಂತ ಕೇಳಿದ್ರು. ಸೊ ಈ ಟೈಮಲ್ಲಿ ನಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋಯ್ತು. ಹೇಗೋ ಅದನ್ನು ಹೊಂದಿಸಿ ಹೇಗೋ ಅಮೌಂಟ್ನ ಕಟ್ಟಿದ್ವಿ. ಸೊ ಒಂದು 6 ಡೇಸು ಟ್ರೀಟ್ಮೆಂಟ್ ಕೊಟ್ಟರು. ಅದಾದಮೇಲೆ ಮತ್ತೆ 2 ಇಂಜೆಕ್ಷನ್ ಅರೇಂಜ್ ಮಾಡಿ ಕೊಟ್ವಿ. ಎಲ್ಲದಕ್ಕೂ ಇಂಜೆಕ್ಷನ್ಗೆ ನಮಗೆ 1.5 ಲಕ್ಷ ಆಗೋಯ್ತು. ಸೊ ಸ್ವಲ್ಪ ಹುಷಾರಾಗಿ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಬಿಲ್ ಕೊಟ್ಟರು. ಬಿಲ್ಲಲ್ಲಿ 1,30,000 ಆಗಿತ್ತು. ನಾವು ಆಲ್ರೆಡಿ 50,000 ರೂಪಾಯಿ ಕಟ್ಟಿದ್ವಿ. ಸೊ ಇನ್ನು ಮಿಕ್ಕಿದ ಬ್ಯಾಲೆನ್ಸ್ ಕಟ್ಟೋದಕ್ಕೆ ನಮ್ಮ ಹತ್ರ ಅಷ್ಟು ಅಮೌಂಟ್ ಇರಲಿಲ್ಲ. ಸೊ ಎಲ್ಲರ ಹತ್ರನೂ ಕೇಳಿದ್ವಿ, ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ. ಎಲ್ಲರೂ ಈ ಟೈಮಲ್ಲಿ ಅಷ್ಟಾಗಲ್ಲ, ಹಾಗೆ ಹೀಗೆ ಹುಷಾರಾಗಿರಿ ಅಂತ ಹೇಳೋರು ಹೊರತು ಬೇರೇನು ಅವರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಸೊ ನಾನು ಸುದೀಪ್ ಸರ್ಗೆ 10 ವರ್ಷದಿಂದ ಅಭಿಮಾನಿ. ಸೊ ಅವರು ಎಲ್ರಿಗೂ ಹೆಲ್ಪ್ ಮಾಡೋದನ್ನು ನಾನು ಆಲ್ರೆಡಿ ನೋಡಿದ್ದೆ. ಸೊ ಫೈನಲಾಗಿ ನಾನು ಮೊದಲು ಮನವನಾಗು ಟ್ರಸ್ಟು ಕಿಟ್ಟಿ ಸರ್ಗೆ ಕಾಲ್ ಮಾಡಿದೆ. ಸೊ ಈ ಟೈಮಲ್ಲಿ ಕಿಟ್ಟಿ ಸರ್ ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡಿದ್ರು. ಇದ್ರ ಜೊತೆಗೆ ಕಿರಣನ ಕೂಡ ನನ್ನ ಜೊತೆ ಡೈಲಿ ಎಲ್ಲ ಅಪ್ಡೇಟ್ನ ಕೇಳ್ತಿದ್ರು, ಹೇಗಿದ್ದಾರೆ ಏನು ಅಂತ. ದಿನ ಮೆಸೇಜ್ ಮಾಡೋರು, ಕಂಡೀಷನ್ ಯಾವ ಥರ ಇದೆ ಅಮ್ಮ ಹೇಗೆ ಅಂತೆಲ್ಲ ವಿಚಾರಿಸೋರು. ನನ್ನ ಪ್ರತಿಯೊಂದು ಕಷ್ಟದಲ್ಲೂ ನಿಂತ್ಕೊಂಡಿದ್ದು ಕಿರಣಣ್ಣ. ಮೆಸೇಜ್ ಮಾಡಿ ಯಾವಾಗಲೂ ಕೇಳೋರು. ಕಿಟ್ಟಿ ಸರ್ ಕೂಡ ನಾನು ಹೇಳಿದ ತಕ್ಷಣ ಸುದೀಪ್ ಸರ್ ಹತ್ರ ಮಾತಾಡಿದ್ದಾರೆ. ಸುದೀಪ್ ಸರು ಏನು ವಿಚಾರಿಸ್ದೇನೆ, ಅವರು ನಮ್ಮ ಹಸ್ಬೆಂಡ್ ಕಂಡೀಷನ್ ಎಲ್ಲ ಗೊತ್ತಾದ ತಕ್ಷಣವೇ ಅವರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದೀರ. ಥ್ಯಾಂಕ್ ಯು ಸುದೀಪ್ ಸರ್, ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ, ನಿಮ್ಮ ಅಭಿಮಾನಿಯಾಗಿ ಹುಟ್ಟಿದ್ದೀನಿ. ನಿಜವಾಗ್ಲೂ ನನ್ನ ಆಯಸ್ ಎಲ್ಲ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಮುಂದಿನ ಜನ್ಮ ಅಂತ ಇದ್ದರೆ ನಾನು ನಿಮ್ಮ ಅಭಿಮಾನಿಯಾಗೆ ಹುಟ್ಟಿದ್ದೀನಿ. ತುಂಬ ಥ್ಯಾಂಕ್ ಯು ಸರ್, ನಿಜವಾಗ್ಲೂ ನಾನು ಸಾಯೋವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ನಾನು ದೀಪ ಹಚ್ತೀನಿ ನಮ್ಮ ಮನೆಯಲ್ಲಿ. ನಿಮ್ಮಿಂದ ನನಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ನನ್ನ ಹಾಸ್ಪಿಟಲ್ ಬ್ಯಾಲೆನ್ಸ್ ಏನಿತ್ತು ಅಷ್ಟನ್ನು ಕೂಡ ಸುದೀಪ್ ಸರನ್ನೇ ಪೇ ಮಾಡಿಸಿದ್ದಾರೆ. ಸೊ ನನ್ನ ಕಷ್ಟದ ಟೈಮಲ್ಲಿ ನನ್ನ ಜೊತೆಗೆ ನಿಂತಂಥ ರಾಮು ಅಣ್ಣ ಆಗ್ಬೋದು, ಕಿರಣ್ ಅಣ್ಣ ಆಗ್ಬೋದು, ಕಿಟ್ಟಿ ಸರ್ ಆಗ್ಬೋದು, ಮತ್ತು ಕಿಚ್ಚ ಸುದೀಪ್ ಸರ್ ಆಗ್ಬೋದು, ಇವರಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟು ನನ್ನ ಹಸ್ಬೆಂಡ್ ಹುಷಾರಾಗಿ ಇವಾಗ ಮನೆಗೆ ಬಂದಿದ್ದಾರೆ, ಅದಕ್ಕೆ ಕಾರಣ ಸುದೀಪ್ ಸರು. ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಸರ್. ಎಷ್ಟೇ ಜನ್ಮ ಅಂತ ಬಂದರೂ ನಿಮ್ಮ ಅಭಿಮಾನಿಯಾಗೆ ಹುಡ್ತೀನಿ, ಅಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ. ನಿಮ್ಮ ಹೆಸರು ಹೇಳ್ಕೊಂಡು ನಮ್ಮ ಮನೇಲಿ ದೀಪ ಹಚ್ತೀನಿ ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್.